श्रीराम जन्मभूमि तीर्थक्षेत्र ट्रस्ट पवित्र मंत्राक्षते वितरणा अभियान समिति मंगलूरु महानगर इदर वतियिंद अयोध्या श्रीराम जन्मभूमि तीर्थक्षेत्रदिंद बंदिरुव पवित्र मंत्राक्षतेयन्न पूजिसि महानगरदिंद नगरद विविध केंद्रगळिगे वितरणे माडुव कार्यक्रमक्के सोमवारदंदु बेळगे 11 गंटेगे बाळंबट्ट सभांगणद श्री राधाकृष्ण मंदिरदल्लि चालने नीडलायितु। कार्यक्रमदल्लि चित्रापुर मठद श्री विद्येंद्र तीर्थ स्वामीजि, विश्व हिंदू परिषत् मुखंडरद एंबी पुराणिक, आरएसएस प्रमुखरद प्रकाश पीएस, विएचपी हचिके पुरुषोत्तम, विद्वान सत्यकृष्ण भट्ट मोदलादवरिद्दरु। बाळंबट्ट हाल शरव महागणपति देवस्थान वे पवित्र मंत्राक्षतिया पूर्ण कुंभ स्वागत नडेयितु। मुंदिन दिन लक्षण के मंत्राक्षतेयन्न तल्पिसुवंतद्दु दोड्ड कार्यक्रम ओंदने तारीखिगे उद्घाटने आगबेकु, एळने तारीखिगे ಒಂದರಿಂದ 15ನೇ ತಾರೀಕಿನವರೆಗೆ ಅಂತ ಒಂದು ಪುಣ್ಯದ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಂದು ವಿಶೇಷವಾಗಿ ಹಿರಿಯರಾದ ಬೋನಪ್ಪ ಇದ್ದಾರೆ ಅವರ ಉಪಸ್ಥಿತಿಯಲ್ಲಿ ನಾವು ವೇದಿಕೆಯಿಂದಲೇ ಮಾಡಬೇಕು ಅಂತ ಹೆಚ್ಚಿಸಿರ್ತಾನೆ ಅದನ್ನೆಲ್ಲವೂ ಕೂಡ ತಾನು ಮಾಡಿ ಪರಮ ಪೂಜ್ಯ ಕಾರ್ಸ್ಟ್ರೀಟ್ಗೆ ಹೋಗಿ ಕಾರ್ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಲಿಕ್ಕೆಲ್ಲ ಎಲ್ಲರೂ ಕೂಡ ಶುಭ್ರ ವಸ್ತ್ರದಲ್ಲಿರಬೇಕು ಮತ್ತು ಚಪ್ಪಲಿ ಅಕ್ಷರೇನ ತಲೆಯಲ್ಲಿ ಹೊತ್ತುಕೊಂಡು ನಾವು ನಾವೆಲ್ಲ ಸೇರಿ ಮಾಡೋಣ। ಇವತ್ತಿನ ದಿವಸ ಮಂತ್ರಾಕ್ಷತೆಯ ವಿತರಣೆ ನಡೆಯುತ್ತದೆ, ಅದರಿಂದ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಮಗೆ ಗೊತ್ತಿರಬೇಕು। ಆ ಪದದ ಅರ್ಥ ಏನು ಅಂತ ಹೇಳಿದ್ರೆ ಅಕ್ಷತ ಮಂತ್ರ ಅಕ್ಷತ ಅಂತ ಹೇಳಿ ಅದನ್ನು ಇನ್ನು ಬಿಡಿಸಿದ್ರೆ ಕ್ಷತ ಅಂತ ಹೇಳಿ ಅದರ ಒಂದು ಕ್ಷತ ಅಂತ ಹೇಳಿದ್ರೆ ತುಂಡು ಅಂತ ಹೇಳಿ ಅರ್ಥ, ಗಾಯ ಅಂತ ಹೇಳಿ ಅರ್ಥ। ಅಕ್ಷತ ಅಂತ ಹೇಳಿದ್ರೆ ತುಂಡಿಲ್ಲದ್ದು ಅಂತ, ಗಾಯ ಇಲ್ಲದ್ದು ಅಂತ ಹೇಳಿ ಅರ್ಥ। ಅಕ್ಷತ ಅಂತ ಹೇಳಿದ್ರೆ ಅದು ಇಡಿ ಪರಿಪೂರ್ಣವಾದದ್ದು ಅಂತ ಹೇಳಿ ಅರ್ಥ। ಅಂತಹ ಒಂದು ಧಾನ್ಯ ಭತ್ತದ ಅಕ್ಕಿಯಲ್ಲಿ ನಾವು ಮಂತ್ರ ರಾಮ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಅಭಿಮಂತ್ರಿಸಿ ಆ ಒಂದು ಪರಿಪೂರ್ಣವಾದಂತಹ ಧಾನ್ಯದಿಂದ ನಾವೆಲ್ಲರಿಗೂ ಕೂಡ ರಾಮನ ಕ್ಷೇತ್ರದಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು। ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಅತ್ಯಂತ ಭಾವುಕತನದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಸ್ವಾಮೀಜಿಯವರು ಹೇಳಿದ ಹಾಗೆ ಪವಿತ್ರ ಮಂತ್ರಾಕ್ಷತೆಯನ್ನು ನಮ್ಮ ತಲೆಯ ಮೇಲೆ ಹಾಕಿಕೊಂಡು ನಮ್ಮ ಪ್ರಾರ್ಥನೆ ಇಷ್ಟೇ, ಭಾರತ ರಾಮರಾಜ್ಯವಾಗಬೇಕು, ಭಾರತ ಹಿಂದೂಗಳ ಒಂದು ದೇಶವಾಗಬೇಕು। ಹಿಂದೂಗಳು ಅಂತಂದ್ರೆ ಜನ್ಮದಿಂದ ನಾವು ಹಿಂದೂ ಜನ್ಮದಲ್ಲಿ ಹುಟ್ಟಬೇಕು ಅಂತಿಲ್ಲ, ಈ ಪವಿತ್ರ ಭೂಮಿಯಲ್ಲಿ ಹಿಂದೂ ದೇಶದಲ್ಲಿ ಹುಟ್ಟಿದವ ಪ್ರತಿಯೊಬ್ಬ ಕೂಡ ಹಿಂದುವೇ। ಆ ರೀತಿಯಲ್ಲಿ ನಮ್ಮ ಭಾವನೆ ಇಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದ ನೆಲೆಗೊಳ್ಳಬೇಕು, ರಾಮನ ಚಿಂತನೆಯನ್ನ ರಾಮನ ನಡೆಯನ್ನ ನಾವು ಅನುಸರಿಸಿದ್ರೆ ರಾಮ ರಾಜ್ಯವಾಗಿ ಜಗತ್ತಿಗೆ ಮಾರ್ಗದರ್ಶನವಾಗುವಂತ ಒಂದು ಭವ್ಯ ಭಾರತ ನಿರ್ಮಾಣ ಆಗ್ತದೆ। ಇಡೀ ದೇಶದಾದ್ಯಂತ ಪ್ರತಿಯೊಬ್ಬ ಹಿಂದುವಿನ ಮನೆಗೆ ನಾವು ಹೋಗಬೇಕು, ಪ್ರತಿಯೊಬ್ಬ ಹಿಂದುವಿಗೂ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವಂತಹ ದಿನ ಅವರನ್ನ ಮಂತ್ರಾಕ್ಷತೆ ಅಯೋಧ್ಯೆಯ ಆ ದೇವಸ್ಥಾನದೊಳಗೆ ಪೂಜಿತಗೊಂಡು ಬಂದಿರತಕ್ಕಂತ ಫಲ ಮಂತ್ರಾಕ್ಷತ ಪ್ರಸಾದವನ್ನ ಪ್ರತಿಯೊಂದು ಮನೆಗಳಿಗೂ ತಲುಪಿಸಬೇಕು। ಅದೇ ರೀತಿಯಲ್ಲಿ ಒಂದು ಭಾವಚಿತ್ರ ಅಯೋಧ್ಯೆ ಮತ್ತು ರಾಮನ ಭಾವಚಿತ್ರ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಕರಪತ್ರ ಈ ಮೂರನ್ನ ಪ್ರತಿ ಮನೆಗೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ। ಕೆಲವು ಒಂದೆರಡು ವರ್ಷದ ಹಿಂದೆ ನಾವು ನಿಧಿ ಸಂಗ್ರಹಕ್ಕೆ ಹೋಗಿದ್ವಿ, ಆ ನಿಧಿ ಸಂಗ್ರಹಕ್ಕೆ ಹೋಗ್ಬೇಕಿದ್ರೆ 10 ಕೋಟಿ ಮನೆಗೆ ಹೋಗ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ। ಒಂದು 600-700 ಕೋಟಿ ರೂಪಾಯಿ ಅವಶ್ಯಕತೆ ಇದೆ, ಅದನ್ನು ಸಂಗ್ರಹ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ। ಆದರೆ ನಮ್ಮ ದೇಶದಲ್ಲಿ 15 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ನಾವು ತಲುಪಿದ್ವಿ, 600-700 ಕೋಟಿ ಸಂಗ್ರಹ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಈ ದೇಶದ ಜನ ಭಕ್ತಿಯಿಂದ ಹಣ ಇರುವವರು ಮಾತ್ರ ಅಲ್ಲ
ಹೇಳಿದರು ಖನಿಕರ ತನಕ ಆಗ ನಮ್ಮ ಅಭಿಯಾನದಲ್ಲಿ 15 ದಿನಗಳಲ್ಲಿ ಸಂಗ್ರಹವಾಗಿರತಕ್ಕಂತ ಮೊತ್ತ 3200 ಕೋಟಿ ರೂಪಾಯಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಡಿ ಸರ್ಕಾರ ಅದನ್ನ ಸಂಪೂರ್ಣವಾಗಿ ಲೆಕ್ಕಪತ್ರದಿಂದ ಅದನ್ನ ಇಟ್ಟು ಆ ಹಣದಿಂದ ಇವತ್ತು ಈ ದೇಶದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಅನ್ನೋದರಿಂದ ಕೊಟ್ಟಿದೆ ಭವ್ಯವಾಗಿರತಕ್ಕಂತ ಮಂದಿರ